ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಒಪ್ಸ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬಂದು ಒಂದು ಹಸ್ರು ಕಾಳನ್ನ ಯೂಸ್ ಮಾಡಿಕೊಂಡು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಬೇಸಿಗೆ ಆಗಿರೋದ್ರಿಂದ ಹಸಿರು ಕಾಳು ತುಂಬಾ ತಂಪು ಸೊ ವೀಕ್ಲಿ ಸಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹಸಿರು ಕಾಳಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ ಪ್ರೆಗ್ನೆನ್ಸಿ ವುಮೆನ್ಸ್ ಬಂದು ಆಫ್ಟರ್ನೂನ್ ಟೈಮಲ್ಲಿ ಸಾಂಬಾರನ್ನ ಮಾಡ್ಕೊಬೋದು ಈ ಸಾಂಬಾರು ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಾಳು ಟೊಮೊಟೊ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಅರಿಶಿನ ಉಪ್ಪು ಇದಿಷ್ಟು ಸಹ ನಾವು ಕುಕ್ಕರಲ್ಲಿ ಹಾಕಿ ಒಂದು ಫೈವ್ ವಿಜ್ವಲ್ನ ಹಾಕಿಸ್ಕೊಬೇಕು ನೀಟಾಗಿ ಅದು ನೀಟಾಗಿ ಬೆಂದಾದ್ಮೇಲೆ ನಾವು ಅದನ್ನು ಸ್ಮ್ಯಾಶ್ ಮಾಡಬೇಕು ಇನ್ ಕೇಸ್ ಸ್ಮ್ಯಾಶ್ ಮಾಡೋಕ್ಕಾಗಿಲ್ಲ ಅಂತಂದರೆ ಮಿಕ್ಸಿ ಕೂಡ ಮಾಡ್ಕೊಬೋದು ಸೊ ಅದನ್ನೆಲ್ಲ ಮಾಡ್ಕೊಂಡು ಅದನ್ನು ಆ ಒಂದು ಸಾಫ್ಟ್ ಪೇಸ್ಟ್ ಥರ ಮಾಡ್ಕೊಂಡು ರೆಡಿ ಆದಮೇಲೆ ನಾವು ವಾಟರ್ ಕನ್ಸಿಸ್ಟೆನ್ಸಿನ ಆಮೇಲೆ ಇನ್ಕ್ರೀಸ್ ಮಾಡ್ಕೊಬೋದು ಇವಾಗ ನನ್ನ ಸೈಡಲ್ಲಿ ಇನ್ನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊತಿದ್ದೀನಿ ಆಯಿಲ್ ಚೆನ್ನಾಗಿ ಕಾದಾದ್ಮೇಲೆ ಬಂದು ಸಾಸಿವೆ ಮತ್ತು ಜೀರಿಗೆ ಹಾಕಬೇಕು ಸಾಸಿವೆ ಮತ್ತು ಜೀರಿಗೆ ನೀಟಾಗಿ ಫ್ರೈ ಆದಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನೆಯನ್ನು ಹಾಕ್ಬಿಟ್ಟು ಅದನ್ನು ಆನೆಯನ್ನು ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ ಸೊ ನಾನು ಇಲ್ಲಿ ಬಂದು ಸ್ವಲ್ಪ ಹಿಂಗು ಸಹ ಹಾಕ್ತಾಯಿದ್ದೀನಿ ನಿಮ್ಗೆ ಬೇಕಾದ್ರೆ ಹಾಕೋಬೋದು ದಟ್ ಈಸ್ ಕಂಪ್ಲೀಟ್ಲಿ ಆಪ್ಷನಲ್ ಸೊ ಇಲ್ಲಿ ಬಂದು ನೋಡಿ ನಾನೀಗ ಹಾನಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಹಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಆಲ್ರೆಡಿ ನಾವು ಮಾಡ್ಕೊಂಡಿರೋ ಪೇಸ್ಟ್ ಏನಿದೆ ಅದನ್ನು ನಾವು ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಗೆ ಎಷ್ಟು ಬೇಕು ವಾಟರ್ ಕನ್ಸಿಸ್ಟೆನ್ಸಿನ ಇನ್ಕ್ರೀಸ್ ಮಾಡಬೇಕು ಅದಾದಮೇಲೆ ಒಂದು ಫೈವ್ ಮಿನಿಟ್ಸ್ ಅದನ್ನು ಕುಕ್ ಮಾಡಿದರೆ ತುಂಬ ಟೇಸ್ಟಿಯಾಗಿರೋ ಮತ್ತು ವೆರಿ ಸಿಂಪಲ್ ಹಸರು ಕಾಳಿನ ಸಾಂಬಾರು ಆರ ಹಸಿರು ಕಾಳಿನ ದಾಲ್ ರೆಡಿ ಆಗುತ್ತೆ ವೆರಿ ಈಸಿ ಟು ಪ್ರಿಪೇರ್ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್